ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮ ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರು, ಇವತ್ತು ವಿಶೇಷವಾಗಿ ನಾವು ಪತ್ರಿಕೆಗಳನ್ನು ನೋಡಿದಾಗ ಅಥವಾ ಏನಪ್ಪ ಅಂತ ಸುದ್ದಿಗಳನ್ನು ನೋಡಿದಾಗ ವಿಶೇಷವಾಗಿ ಅಮೇರಿಕಾದಲ್ಲಿರುವ ರಾಹುಲ್ ಗಾಂಧಿಯವರ ಮಾತುಗಳ ಬಗ್ಗೆ ಭಾಳ ಚರ್ಚೆ ಆಗ್ತಾಯಿದೆ. ಆ ದಿಸೆಯಲ್ಲಿ ಯಾಕಪ್ಪ ನಾವು ಒಂದಿಷ್ಟು ಮಾತಾಡಬಾರ್ದು ಅಂತ, ಯಾಕಂದರೆ ಎಲ್ಲಿವರೆಗೆ ಸಮಾನತೆ ಬರುವುದಿಲ್ಲವೋ ಅಲ್ಲಿವರೆಗೆ ಮೀಸಲಾತಿ ಅನ್ನುವಂಥ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು, ಅದು ಅಮೇರಿಕೆಯಲ್ಲಿ. ಅದಕ್ಕೆ ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥದೇನೋ ಅಥವಾ ಇಲ್ಲವೋ ಅನ್ನೋದು ಇವತ್ತಿನ ಮುಖ್ಯ ಪ್ರಶ್ನೆ. ಅದರಲ್ಲೂ ಆರ್ ಎಸ್ ಎಸ್ ಕುರಿತಾಗಿ ಒಂದೆರಡು ಮಾತು ಮಾತಾಡಿದ್ದಾರೆ, ಮತ್ತು ಆರ್ ಎಸ್ ಎಸ್ಸನ್ನು ಮೇಲಿಂದ ಮಿಟ್ಟಿಕಾರ ಮಾಡ್ತಾ ಇರ್ತಾರೆ, ಅದು ಚಾತುರ್ವರ್ಣವನ್ನು ರಕ್ಷಿಸ್ಕೊಂಡು ಹೋಗುತ್ತಿರುವ ಸಂಸ್ಥೆ ಅನ್ನುವಂಥ ಆರೋಪ ಮಾಡ್ತಾ ಇರ್ತಾರೆ. ಮೇಲ್ವರ್ಗೀಯರಿಗೆ ಮೇಲ್ವರ್ಗದವ್ರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಸಂಸ್ಥೆ ಅಂತ ಆರೋಪ ಮಾಡ್ತಾ ಇರ್ತಾರೆ. ಮತ್ತು ಎಲ್ಲಿವರೆಗೆ ಈ ಒಂದು ಅಸಮಾನತೆ ಇರ್ತದೋ ಅಲ್ಲಿವರೆಗೂ ಈ ಮೀಸಲಾತಿ ಇರುವುದನ್ನು ಅನ್ನುವಂಥ ಸ್ಪಷ್ಟ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಮೂಲತಃ ಆರ್ ಎಸ್ ಎಸ್ ಮೀಸಲಾತಿಯನ್ನು ವಿರೋಧಿಸಿದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂದರೆ ಅಂಬೇಡ್ಕರ್ ವಿಚಾರ ಇತ್ತೀಚೆಗೆ ಅನಿವಾರ್ಯವಾಗಿ, ಯಾಕಪ್ಪ ಇನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ನಾವು ಅಧಿಕಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಹಂತಕ್ಕೆ ಬಂದಾಗ ಓ ಬಿ ಸಿಯನ್ನು ದಲಿತರನ್ನು ಇನ್ನುಳಿದವ್ರನ್ನ ಹೌದಪ್ಪ ಅವರೆಲ್ಲ ಹಿಂದೂಗಳು ಅನ್ನುವಂಥ ಮಾತನ್ನು ನಿಂತನೇ ಹೇಳೋದನ್ನು ಆರ್ ಎಸ್ ಎಸ್ ಮತ್ತು ಅದರ ಸಂಗಾತಿಗಳು ಅಥವಾ ಸಂಘ ಪರವಾರಿ ಜನ ಮಾತಾಡೋದನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಮೂಲತಃ ರಾಷ್ಟ್ರ ಧ್ವಜವನ್ನು ಸೈಜ್ ಅವ್ರು ಒಪ್ಪಲಾರದು ನಿಮಗೆಲ್ಲ ನಮಗೆಲ್ಲ ಗೊತ್ತಿರುವಂಥ ವಿಷಯ. ಎಲ್ಲ ನೆಲೆಯಲ್ಲಿ ಇವತ್ತು ರಾಹುಲ್ ಮಾತಾಡಿದ್ದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಏನಪ್ಪ ಅಂದರೆ ಚರ್ಚೆಗೆ ಬರ್ತಾ ಇದೆ ಅಂತ. ಯಾಕಂದರೆ ಇವತ್ತು ಜನನೂ ನಿಧಾನಕ್ಕೆ ಎಷ್ಟೋ ಇರಲಿ ಶಿಕ್ಷಣ ಭಾಳಷ್ಟು ಇಲ್ಲ ಅಂದರೂ ಸಹಿತ ಎಲ್ಲ ಜನರಿಗೂ ಚಿಂತನೆ ಮಾಡೋ ಶಕ್ತಿ ಬೆಳೆದಿಲ್ಲ ಅಂದ್ರೂ ಸಹಿತ ಭಾಳಷ್ಟು ಜನರು ಅದರಲ್ಲಿ ಒಂದಿಷ್ಟು ಹಿಂದುಳಿದ ದಲಿತ ಇನ್ನುಳಿದ ಪಂಗಡಗಳಲ್ಲಿ ಅಥವಾ ಸಮುದಾಯಗಳಲ್ಲಿ ಸ್ವಲ್ಪ ಶಿಕ್ಷಣ ನಿಧಾನಕ್ಕೆ ಜೋರಾಗಿಲ್ಲ ನಿಧಾನಕ್ಕೆ ಅಭಿವೃದ್ಧಿ ಆಗಿದ್ದರಿಂದಾಗೆ ಇವತ್ತು ಅಲ್ಲೂ ಪ್ರಶ್ನೆ ಹುಡ್ತಾ ಇದ್ದೆ ಹೌದಲ್ಲಪ್ಪ ಇಲ್ಲೇ ಅಂತೇಳ. ಯಾಕಂದರೆ ನೇರಾನೇರವಾಗಿ ಇವತ್ತು ರಾಹುಲ್ ಗಾಂಧಿಯವರು ಹೌದಪ್ಪ ಎಲ್ಲಿವರೆಗೆ ಸಮಾನತೆ ಬರೋದಿಲ್ಲ ಅಲ್ಲಿವರೆಗೆ ಮೀಸಲಾತಿ ಬರುವುದು ಅಂತೇಳಿ ಅವರು ಅದ್ರ ಜೊತೆ ಈಗ ಆರ್ಥಿಕತೆಯನ್ನು ಸಹ ತೆಗೆದುಕೊಂಡಾರ. ಮೊದಲೇನೋ ಅವರು ತಮಗೆ ಸಾಧ್ಯಂಥ ಕೆಲಸವನ್ನು ಅಂಬೇಡ್ಕರ್ ಅವರು ಮಾಡಿ ಮುಗಿಸಿದ್ರು. ಏನಪ್ಪ ಅಂದರೆ ರಾಜಕೀಯ ಸಮಾನತೆ ಇರುವಲ್ಲ ಒಬ್ಬರಿಗೆ ಒಂದೇ ಹೋಟಪ್ಪ, ಇವತ್ತು ಅಬ್ಜಾದಿಸಿರಲಿ ಒಬ್ಬ ಭಿಕಾರಿ ಇರಲಿ ಇಬ್ಬರ ಮಧ್ಯದಲ್ಲಿ ಒಂದೇ ಹೋಟ್ ಇಬ್ಬರು ಸಮಾನರು ಅನ್ನುವಂಥ ಒಂದು ಅತ್ಯಂತ ಪ್ರಬಲವಾದಂಥ ನೀತಿ ಅಂತಂದರು. ಅದು ಭಾಳ ಖುಷಿ ಕೊಡುವಂಥ ವಿಷಯ. ಆದರೆ ಅರ್ಥ ರೀತಿಯಲ್ಲಿ ಸಮಾನತೆ ತರುವುದು ಅವರಿಂದ ಆಗಲಿಲ್ಲ. ಏನೊಂದು ಮಾರ್ಕ್ಸ್ ಬಯಸ್ತಾ ಇದ್ದರು ಎಲ್ಲರೂ ಹಣದ ವಿಷಯದಲ್ಲಿ ಸಮಾನತೆ ಅಥವಾ ಒಂದು ಇಂಡಿಪೆಂಡೆನ್ಸಿ ಬರಬೇಕು ಅವರಲ್ಲಿ ಅನ್ನುವಂಥ ಏನು ವಾದ ಮಾಡ್ತಾಯಿದ್ರು ಅದು ಇವತ್ತಿನವರೆಗೂ ಬಂದಿಲ್ಲ ಅನ್ನೋದನ್ನು ಇವತ್ತು ರಾಹುಲ್ ಅವರು ಆ ವಿಷಯ ತೆಗೆದುಕೊಂಡು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಶಿಕ್ಷಣ ಎಲ್ಲರೂ ಸಿಕ್ಕಿಲ್ಲ, ಆದರೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಶಿಕ್ಷಣ ಬಂತಂದರೆ ಆ ಹಣದಾಗ ಆ ಸಂದರ್ಭದಲ್ಲೇ ಪ್ರತಿ ಮನುಷ್ಯನಿಗೂ ನಾವು ಹೆಂಗೆ ಹಣವನ್ನು ಗಳಿಸ್ಬೇಕು, ಹೇಗೆ ನಾವು ಆರ್ಥಿಕ ಬಲಾಢ್ಯರಾಗಬೇಕು, ಬಲಿಷ್ಠರಾಗಬೇಕು, ಎಂಥ ಕಷ್ಟದ ಸಮಯ ಬಂದರೂ ಸಹಿತ ಅವನು ಹೆಂಗೆ ಎದುರಿಸ್ಬೇಕು ಅನ್ನುವಂಥ ಸ್ವಯಂ ನಿರ್ಣಯಗಳನ್ನು ತೆಗೆದುಕೊಳ್ಳೋ ಶಕ್ತಿ ಶಿಕ್ಷಣಕ್ಕದ. ಅದಕ್ಕಾಗಿ ನಾವು ಮೆನ್ನಲ್ಲಿ ವಾದ ಮಾಡ್ತಾ ಇರೋದು ಹೇಳುತ್ತಿರುವಂಥದ್ದು ಏನಪ್ಪ ಅಂದರೆ ಸುಮ್ಮನೆ ಮಧ್ಯಾಹ್ನ ಬಿಸಿ ಊಟ ಆ ಊಟ ಈ ಊಟ ಏನೇನೋ ಕಾರ್ಯಗಳನ್ನು ಹಾಕ್ಕೊಂಡು ಕೇವಲ 14 ವರ್ಷಕ್ಕೆ ಅಷ್ಟಪ್ಪ ನಾವು ಫ್ರೀ ಎಜುಕೇಷನ್ ಹಾಗೆ ಮಾಡಿ ಅಂದರೆ ಎಷ್ಟೋ ಸಲ ಎಷ್ಟೋ ಕಡೆ ಪಾಪ ಬಡ ಮಕ್ಕಳಿಗೆ ಶಿಕ್ಷಣ ಸಿಗದೆ ಹೋಗುವಂಥದ್ದು ಭಾಳಷ್ಟು ಭಾಳಷ್ಟು ಸಲ ಚರ್ಚೆ ಮಾಡೀವಿ. ಯಾಕಂದರೆ ನಾವು ಇಡೀ ಒಂದು ಶಿಕ್ಷಣ ನಾವು ಖರ್ಚು ಮಾಡೋದು ಎಷ್ಟಪ್ಪ ಅಂದರೆ 2% ಒಳಗೆ ಇಡೀ ಬಜೆಟ್ದು 2% ಒಳಗೆ. ಇದು ನೆನಪಿಟ್ಕೊಳ್ರಿ. ಇಲ್ಲೇ ದಲಿತರು ಹಿಂದುಳಿದವರು ಮುಂದಾದ್ರೆ ಮೈನಾರಿಟಿಗಳು ಆಗಿರ್ಬೋದು ಆದಿವಾಸಿಗಳಾಗಿರ್ಬೋದು ಇವರೆಲ್ಲರೂ ಕೂಡ 85-90% ಇದ್ದಾರೆ. ಮುಂದೆ ಮುಂದುವರೆದ ಸಮುದಾಯಗಳಲ್ಲಿ ಮುಂದುವರೆದ ವರ್ಣೀಯ ಜನ್ಯ ಜಾತಿಗಳಲ್ಲಿ ಅಲ್ಲಿಯೂ ಸಹ 5% ಏನಪ್ಪ ಅಂದ್ರೆ ಆರ್ಥಿಕವಾಗಿ ಅಭದ್ರಿದ್ದಾರೆ. ಅಂದರೆ 90% ಜನಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಉದ್ಯೋಗಗಳು ಇಲ್ಲ, ದುಡ್ಡು ಇಲ್ಲ, ಕಲಿಸುವಂಥ ಶಕ್ತಿನೂ ಇಲ್ಲ, ಕಲಿಯುವಂಥ ಅನಿಸ್ತೆ ಏನಪ್ಪ ಅಂತಂದ್ರೆ ಮಾತು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಆರ್ಥಿಕ ಭದ್ರತೆ ಇಲ್ಲ. ಪಾಪ ಸಣ್ಣ ವಯಸ್ಸಿನ ಮಕ್ಕಳೆಲ್ಲೂ ಕೆಲಸಕ್ಕೆ ಹಚ್ಚುವಂಥ ಪ್ರಸಂಗ ಬರ್ತದೆ, ಗೋಂಡಿ ಕೆಲಸಕ್ಕೆ ಹಚ್ಚುವ ಪ್ರಸಂಗ ಬರ್ತದೆ, ಚಾದಗಳಲ್ಲಿ ಕೆಲಸ ಮಾಡಿಸುವಂಥ ಪ್ರಸಂಗ ಬರ್ತದೆ. ದುಡ್ಡಿಲ್ಲ ಪಾಪ ನಡಿಬೇಕು ಹೆಂಗೆ ಮನೆಯವ್ರದ್ದು. ನಾವು ಇವತ್ತಿನ ಕಮ್ಮಿ ಮಾಡಿದ್ವಿ, ಇಲ್ಲ ಚಿಲ್ಡ್ರನ್ಸ್ ನೀವು ಮಕ್ಕಳನ್ನು ನೀವು ದುಡ್ಡಿಲ್ಲಿ ಕಳಿಸ್ಕೊಡೋದು ಕಳಿಸಿದ್ರೆ ದಂಡ ಅದು ಇದು ಅಂತೇಳಿ ನೀವು ದಂಡ ಹಾಕಬೇಕಿಂತು ಆ ಮಕ್ಕಳು ಕಲಿಸುವಂಥ ಫ್ರೀ ಎಜುಕೇಷನ್ ಕೊಡೋದು ಸಿಸ್ಟಮನ್ನು ಯಾಕೆ ಮಾಡಲಿಲ್ಲ ಅನ್ನೋದಕ್ಕೆ ಒಂದು ಉತ್ತರ ಇಲ್ಲ ಯಾರಿಂದನು. ಯಾಕಂತಂದ್ರೆ ನೀವು ಫ್ರೀ ಶಿಕ್ಷಣ ಎಲ್ಲರಿಗೂ ಕೊಟ್ಟಿರಪ್ಪ ಅಂತಂದರೆ ಕೊಡೋಂಥ ವ್ಯವಸ್ಥೆ ಮಾಡಿದ್ರೆ ಸಹಜವಾಗಿ ಈ ಮಾತು ಹೇಳಬೇಕು ರೀ. ಇವತ್ತು ಗಣನೆ ಮೇಲೆ ಹೆಂಡತಿ ಪ್ರೀತಿ ಬರಬೇಕಾದ್ರೆ ಏನು ಮೂಲ ಕಾರಣ ಅರ್ಥ ವ್ಯವಸ್ಥೆ. ಯಾಕಂದ್ರೆ ಮನೆ ನಡೆಸುವಂಥ ಶಕ್ತಿ ಗಂಡನಲ್ಲಿದ್ದರೆ ನಂತರದ ಮಾತು. ಗಂಡನ ಹೊಟ್ಟೆಗೆ ಹಾಕುವಂಥ ಶಕ್ತಿನೇ ಇಲ್ಲ ಅಂತಂದ್ರೆ ಯಾವ ಹೆಣ್ಮಗಳು ಬೆನ್ನತ್ತಾರೆ ರೀ, ಯಾರು ಬೆನ್ನತ್ತಾರೆ ಇವ್ರಿಗೆ?
ಇದು ಭಾಳ ಮೂಲಭೂತ ತಿಳ್ಕೊಳ್ಳುವಂಥದ್ದು. ಹಂಗೆ ಇಲ್ಲೇನಾಗಿದೆಪ್ಪ, ಶಿಕ್ಷಣ ಕಲಿಸ್ಬೇಕಂತ ಎಲ್ಲರಲ್ಲೂ ಅದ. ಆದರೆ ಭಾಳಷ್ಟು ಕುಟುಂಬಗಳು 90% ಹೇಳ್ತಾರೆ ನಿಮಗೆ, ಇವರ ಸಂಘದ ಕಾರ್ಮಿಕರು ಹೌದು, ಬಡವರು ಹೌದು, ಉದ್ಯೋಗದವರು ಹೌದು, ಬೇರೆ ಬೇರೆ ಜಾತಿಯವರು ಹೌದು, ಗಳ ಜಾತಿಯವರು ಹೌದು, ಬಿದ್ದ ಜಾತಿಯವರು ಹೌದು, ಕೆಳವರ್ಣೀಯ ಜಿಲ್ಲೆ ಜಾತಿ ಜನನೂ ಹೌದು, ದಲಿತರು ಹೌದು, ಮೈನಾರಿಟೀಸು ಹೌದು. ಸಾಕ್ಷಾತ್ ಕಮಿಷನ್ ಪ್ರಕಾರ ಇವತ್ತಿನ ಮೈನಾರಿಟಿಗಳು ಅಂದರೆ ಅಲ್ಪಸಂಖ್ಯಾತ ಸಹಿತ ಅವ್ರದ್ದು ಸಹಿತ ಎಸ್ ಸಿ ಎಸ್ ಟಿಗಳಿಗಿಂತ ಏನು ಮೇಲ್ಹಂತದ ಜೀವನ ವ್ಯವಸ್ಥೆ ಇಲ್ಲ ಅನ್ನೋ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಈ ಒಂದು ಅಸಮಾನತೆ ಅಜಗಜಾಂತರ, ಹಿಂದಿನ ನಾವು ಎಪಿಸೋಡ್ದಲ್ಲಿ ಮಾತಾಡಿದ್ವಿ ಅದನ್ನು, ಇಲ್ಲೇ ಅಸಮಾನತೆ ಇರೋ ಮುಂದೆ ನೀವು ಮೀಸಲಾತಿ ಹೇಳ್ತೇವೆ ಅವರು ಅನ್ನುವಂಥ ಮಾತು ಇವತ್ತು ಬರ್ತಾಯಿದೆ. ಅದಕ್ಕೆ ಹಿಂದಿನ ಎಪಿಸೋಡ್ದಲ್ಲಿ ಹೇಳಿದ್ದೀವಿ, ಇಲ್ಲ ಎಲ್ಲರಿಗೂ ಫ್ರೀ ಮೆಡಿಸಿನು ಮತ್ತು ಫ್ರೀ ಎಜುಕೇಷನ್ ಕೊಟ್ಟರೆ ನಾವು ಈ ಮೀಸಲಾತಿಗೆ ತಗ್ಲಿಕ್ಕೆ ಸಾಧ್ಯ ಅದ ಅಂತೇಳಿ ಆ ನೆಲೆಯಲ್ಲಿ ನಾವು ಇವತ್ತು ದೆಹಲಿಯನ್ನು ಆದರ್ಶವಾಗಿ ಇಟ್ಕೋಬೇಕಾಗಿದೆ. ಕೇಜ್ರಿವಾಲರ ಒಂದು ಮಾದರಿಯಾಗಿ ಇಟ್ಕೋಬೇಕಾಗಿದೆ. ನಾವು ಒಂದು ಕಾಲಕ್ಕೆ ನಮ್ಮ ಮೋದಿಯವರ ಗುಜರಾತನ್ನು ಮಾಡೆಲ್ ಮಾಡ್ಕೊಂಡು ನಾವು ಗುಜರಾತ್ ಮಾಡಲ್ ಮಾತಾಡಿದ್ದೆ ಅವರೇನು 2002 ಏನು ಅಧಿಕಾರಕ್ಕೆ ಬಂದರು 2001-2002 ಆವತ್ತಿನ ಗುಜರಾತ್ ಮಾಡಲ್ ಏ ಗುಜರಾತ್ ಭಾರಿ ಇಂಪ್ರೂವ್ ಆಗಿದೆ, ಭಾರಿ ಇಂಪ್ರೂವ್ ಆಗಿದೆ ರೀ. ಅಲ್ಲಿ ನೋಡಿದ್ರು ಟೋಳ್ ಎಲ್ಲ ಅಲ್ಲೂ ಇದೇ ಪರಿಸ್ಥಿತಿ ಅದ. ಕಾರ್ಪೊರೇಟ್ಗಳದ್ದು ಒಂದು, ಮೇಲ್ವರ್ಣ ಜನ್ಯ ವರ್ಗ ಮೇಲ್ವರ್ಗದ ಜನರ ಒಂದು ಬದುಕು ಒಂದು ರೀತಿ, ಇನ್ನುಳಿದವರೆಲ್ಲ ಪರಿಸ್ಥಿತಿ ಅಲ್ಲೆಲ್ಲ ಪ್ರೈವೇಟೈಸೇಷನ್ ಆಗಿಬಿಟ್ಟದ. ಪ್ರೈವೇಟ್ ಸ್ಕೂಲ್ಗಳಲ್ಲೇ ಲಕ್ಷಗಟ್ಟಲೆ ಅದು 10,000 20,000 ಕೊಟ್ಟು ಕಲಿಸುವ ಶಕ್ತಿ ಜನರಿಗಿಲ್ಲ, ಅಲ್ಲೂ ಇದೇ ಪರಿಸ್ಥಿತಿ ಅದ. ಆದರೆ ನಮಗೆ ತೋರಿಸಿಕೊಡಲೇ ಇಲ್ಲ ನಮ್ಮ ಮೋದಿಜಿಯವರು ಮತ್ತು ಅದೇ ಕಾಲಕ್ಕೆ ಅದರ ಜೊತೆಗಾರರಂತ ಅವ್ರನ್ನ ತಯಾರು ಮಾಡಿದಂಥ ಆರಸಿಸ್ತವ್ರು. ಹೀಗಾಗಿ ಅಸಮಾನದಲ್ಲಿದ ಮತ್ತು ಮೀಸಲಾತಿ ಹೋಗೋದು ಹೆಂಗೆ ಹೋಗ್ತದೆ, ಮತ್ತು ಮೀಸಲಾತಿ ಅಲ್ಲಿ ಹೋಗಿ ಮುಟ್ತಾ ಇಲ್ಲ. ಮೀಸಲಾತಿಯನ್ನು ಕೊಲಾಪ್ಸ್ ಮಾಡೋ ಸಲುವಾಗಿ, ಕಿತ್ತಾಕೋ ಸಲುವಾಗಿ ಇವತ್ತು ಖಾಸಗೀಕರಣ ಮಾಡಿ, ಖಾಸಗೀಕರಣದಲ್ಲಿ ಮೀಸಲಾತಿ ಇಲ್ಲಪ್ಪ ನಿಮ್ಮ ಯೋಗ ಇದ್ದಿದ್ರೆ ಅಲ್ಲೇ ಅಂದ್ರೆ ಅಲ್ಲೂ ಜಾತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಮೇಲ್ವರ್ಣ ಜನ್ಯ ಜಾತಿ ಜನರನ್ನು ಮಾತ್ರ ಅಲ್ಲಿ ತೆಗೆದುಕೊಳ್ತಾ ಅವರಿಷ್ಟ ಮಾತ್ರ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಹೋಗೋದನ್ನು ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಖಾಸಗಿ ವಲಯದಲ್ಲಿ ರಿಸರ್ವೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷಗಳು, ರಾಹುಲ್ ಗಾಂಧಿ ಇರ್ಬೋದು, ಇನ್ನುಳಿದವ್ರು ಇರ್ಬೋದು, ಹೇಳ್ತಾ ಇದ್ದಾರೆ. ಆದರೆ ಅದು ಆಗೋ ಸಾಧ್ಯತೆಗಳಿಲ್ಲ. ಯಾಕಪ್ಪ ಅಂದರೆ ಅವರಲ್ಲಿಯೂ ಸಹಿತ ಭಾಳಷ್ಟು ಜನ ಈ ಜಾತಿ ಐತಿಯನ್ನು, ಜಾತಿವಾದವನ್ನು ಮೆಚ್ಚುವಂಥವ್ರು, ವರ್ಣ ವ್ಯವಸ್ಥೆಯನ್ನು ಮೆಚ್ಚುವಂಥವ್ರು ಅಲ್ಲೂ ಇದ್ದಾರೆ, ಎಲ್ಲಗಳಿದ್ದಾರೆ. ಅದು ಮೇಲ್ಪದ್ರ ಜನ ಮಾತ್ರ, ಅದು 10% ಜನರೊಳಗೆ ಮಾತ್ರ. ಹೀಗಾಗಿ ಈ ಕೆಳ 90% ಜನರಿಗೆ ಖರ್ಚು ಮಾಡೋಕ್ಕೆ ದುಡ್ಡೇ ಇಲ್ಲ ಅಲ್ಲೇ. ಅವ್ರು ದುಡ್ಡು ಮಾಡ್ಕೊಳ್ಳೋಕೆ ಅದು ಸಾಧ್ಯ ಇಲ್ಲ, ಉದ್ಯೋಗವೂ ಇಲ್ಲ. ಯಾಕಂದರೆ ಎಲ್ಲ ಉದ್ಯಮಗಳು, ಏನು MSME ಇರ್ಬೋದು, ಮತ್ತೆ ಇರ್ಬೋದು, ದೊಡ್ಡ ಉದ್ಯಮ, ದೊಡ್ಡ ಉದ್ಯಮಗಳಂತೆ ನಮಗೆ ನೋಡ್ಲಿಕ್ಕೆ ಸಿಗದಂಥ ಪರಿಸ್ಥಿತಿ ಬಂದಿದ್ದಾವ. ಅಲ್ಲಿ ಹೋಗಿ ದುಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಬಂದಿದ್ದಾವೆ. ಯಾಕಂದರೆ ಈ ಕಂಪ್ನಿಗಳು ಈಗಾಗಲೇ ನಮ್ಮ ದೇಶದಿಂದ 2 ಲಕ್ಷ ಕಂಪ್ನಿಗಳು ಶುರುವಾಗಿ ಬಂದಾಗ ಹೋಗಿಬಿಟ್ಟಿದ್ದಾವೆ. ನಾವೇನೋ ಮಾಡ್ತೀವಿ ಅದು ಮಾಡಿ ಸರ್ಕಾರದ ಸಾಲ ತೊಗೊಂಡು ದಿವಾಳಿ ಎದ್ದು ರೆಡ್ಡರ್ ಅಪ್ ಮಾಡಿಕೊಂಡು ಓಡೋಗಿಬಿಟ್ರು. ಇನ್ನು ಕೆಲವೊಬ್ಬರು ಅಂತ ಇಲ್ಲಿ ದುಡ್ಡು ಮಾಡಿಕೊಂಡು 10,000 ಕೋಟಿ 20,000 ಕೋಟಿ 30,000 ಕೋಟಿ ಮಾಡ್ಕೊಂಡು ದುಡ್ಡು ಮಾಡಿ ಜಿಗಿದೋಗಿಬಿಟ್ರು ಕಾರ್ಪೊರೇಟ್ಗಳು. ಇನ್ನು ಕೆಲವೊಬ್ಬರು ಉಳಿದಾರೆ ಇಲ್ಲ, ಅದು 160 ಒಂದು 200 ಇದ್ದಾರೆ. ಅವರಲ್ಲಿ ಒಬ್ಬ ಆದರೂ ಒಬ್ಬ ದಲಿತ ಮನುಷ್ಯ, ಒಬ್ಬ ಆದರೂ ಒಬ್ಬ OBC ಮನುಷ್ಯ, ಒಬ್ಬ ಆದರೂ ಒಬ್ಬ ಮೈನಾರಿಟಿ ಮನುಷ್ಯ, ಎಲ್ಲೇ ಒಬ್ಬರು ಇರ್ಬೋದು. ಮೋಸ್ಟ್ಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದಿಷ್ಟು ಜನ ಇದ್ದಾರೆ, ಒಬ್ಬರು ಏನಿದ್ದಾರೆ. ಅಂಥವ್ರನ್ನ ಬಿಟ್ಟರೆ ಉಳಿದವ್ರು ಎಲ್ಲೂ ಇಲ್ಲ. ಭಾಳ ಎಷ್ಟು ಪ್ರಮಾಣ ಅಂತ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಇದು ನಮ್ಮ ಇವತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿರಲಿಲ್ಲೇನೋ ಇದೆಲ್ಲ. ಯಾವಾಗ ಅವ್ರು ಇಡೀ ದೇಶವನ್ನು ಸುತ್ತಾಕ್ಲಿಕ್ಕೆ ಶುರು ಮಾಡಿದ್ರು ನಡಿಗೆಯಿಂದ, ಆಗ ಇವರಿಗೆಲ್ಲ ಗಮನಕ್ಕೆ ಬರಲಿಕ್ಕೆ ಅವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತಾರೆ. ನಾವು ಎಲ್ಲಿ ಅಲ್ಲಿವರೆಗೆ ಏನಿದೆಪ್ಪ ಅಂದ್ರೆ 4 ಗೋಡೆಗಳ ಮಧ್ಯದಲ್ಲಿದ್ದಂಥ ಒಳ್ಳೆ ಅಭ್ಯಾಸಕರವ್ದು, ಒಳ್ಳೆ ವೆಲ್ ರೆಡ್ ಪರ್ಸನ್ ಅವರು, ಆದರೆ ಎಲ್ಲ ಓದಿನಿಂದ ಅದು ಎಲ್ಲ ಪುಸ್ತಕಗಳಿಂದ ಜ್ಞಾನ ಬರ್ತಾನೆ ಸುಳ್ಳೋದು. ಅದಕ್ಕೆ ನಮ್ಮಲ್ಲಿ ಹಿರಿಯರು ಹೇಳುವಂಥದ್ದು ಏನಪ್ಪ ಅಂದರೆ 100 ಪುಸ್ತಕಗಳನ್ನು ಓದೋಗಿದ್ರು ಒಂದು ನೀವು ಪ್ರವಾಸ ಮಾಡಿದ್ರೆ ಸಾಕಪ್ಪ ಧ್ಯಾನ ಬರ್ತದಂತಾರೆ, ಜನರಿಗೆ ಹೋದ್ರೆ ಸಾಕಪ್ಪ ಧ್ಯಾನ ಬರ್ತದಂತಾರೆ. ಅಂಥ ಧ್ಯಾನ ಪಡ್ಕೊಂಡು ಇವತ್ತು ವಾದ ಮಾಡ್ತಾ ಇದ್ದಾರೆ. ನಮ್ಮ 90% ಜನಕ್ಕಿಲ್ಲ ಏನಪ್ಪ ಅಂದ್ರೆ ಬಡತನದ ಜಾತಿ ಐತೆ, ರೋಗಗಳಿದ್ದಾವ, ರುಜಿನ ಇದ್ದಾವ, ಉದ್ಯೋಗಗಳಿಲ್ಲ, ಈ ಅಸಮಾನತೆ ಅದು ಈ ಸಮಾಜದಲ್ಲೇ ಇದು ಹೋಗಬೇಕು. ಅದು ಹೋದಾಗ ಈ ಮೀಸಲಾತಿ ಹೋಗ್ತೈತಿ ಅಂತ, ಇಲ್ಲಾಂದ್ರೆ ಮೀಸಲಾತಿ ಇರೋದೇನಪ್ಪ ಇದು ಅನ್ನುವಂಥದ್ದು. ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದ್ದಾರೆ ಅವ್ರಿಗೆ ಅಷ್ಟೆಷ್ಟು ಪ್ರಮಾಣದ ರಿಸರ್ವೇಷನ್ ಕೊಡಬೇಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಇವತ್ತು ಈ ಒಂದು ಇಂಡಿಯಾ ಅಂತ ಏನು ಸಂಘಟನೆ ಮಾಡ್ಕೊಂಡಿದ್ದಾರೆ ಎಲ್ಲರೂ ಹೆಚ್ಚು ಒಪ್ಪಿಗೆ ಅದ. ಅದಕ್ಕಾಗಿ ಇದು ದೊಡ್ಡ ತಳಮಳ ಆಗಿಬಿಟ್ಟದೆ ನಮ್ಮ BJP-ಗರಿಗೆ, ಅದರಲ್ಲಿ RSS-ದವ್ರಿಗೆ. ಯಾಕಪ್ಪ ಅಂದರೆ ಇಲ್ಲಿವರೆಗೆ ಅದು ಏನೋ ಹೇಳ್ಕೊಂಡು ಬಂದರು, ಇಲ್ಲಿವರೆಗೆ ಹೇಳ್ತಾ ಇದ್ರು ಜರ್ಮನ್ ಜನಗಳಲ್ಲಿ 80-20 ಮಾಡಿದ ದೇಶ ಓಡಿರಲಿಲ್ಲ. ಆದರೆ ಇವತ್ತು ಈ ಮಾತನ್ನು ಜನಗಳಿಂದ ಮಾಡೋದು ಜಾತಿ ಅನ್ನೋದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅದಾದರೆ ನಮಗೆ ಅಸ್ತಿತ್ವ ಇಲ್ಲ ಅಂತೇಳಿ, ಬಟ್ ಇವತ್ತು ಅವರಿಗೂ ಅನಿಸ್ತಾ ಇದೆ RSS-ಗೂ ಎಲ್ಪ ಮಾಡಿಬಿಟ್ರಪ್ಪ ಅಂತ. ಯಾಕಂದರೆ ಅಲ್ಲಿ ಅಸ್ತಿತ್ವ ಪ್ರಶ್ನೆ ಇದೆ. ಯಾಕೆ ಅಸ್ತಿತ್ವ ಅಂದರೆ ಈಗಾಗಲೇ 2024 ಚುನಾವಣೆ ಮಾತ್ರ ಬೆದರಿಕೆನೂ ಹೊಟ್ಟೆದು.
ಇಲ್ಲ ನೀವು ಇದೇ ರೀತಿಯಾಗಿ ಮುಂದುವರೆದ್ರೆ, ಕೇವಲ ಕಾರ್ಪೊರೇಟ್ ಪರವಾಗಿ ನೀವು ಮುಂದುವರೆದ್ರೆ ನಾವು ನಿಮ್ಗೆ ತಿರಸ್ಕಾರ ಮಾಡ್ತೀವಪ್ಪ ಅಂತೇಳಿ. ಫಸ್ಟ್ ಟೈಮ್ ಏನೇ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಿದ್ದು, ಪೂರ್ಣ ಪ್ರಮಾಣದ ಮೆಜಾರಿಟಿ ಕೊಟ್ಟಿದ್ದು ಮೋದಿ ಅವರ ಕಾರ್ಯಕ್ರಮ. ಅದು ಅಭಿವೃದ್ಧಿ ಜಪ ಮಾಡಿದ್ದಕ್ಕಾಗಿ. ಆ ಸಂದರ್ಭದಲ್ಲಿ ಯಾವ ಜಾತಿ ತರಲಿಲ್ಲ, ಯಾವ ಧರ್ಮ ತರಲಿಲ್ಲ, ಏನೂ ತರಲಿಲ್ಲ. ಕಾಂಗ್ರೆಸ್ ಟೀಕಾ ಮಾಡೋದು ಅಭಿವೃದ್ಧಿ, ಕಾಂಗ್ರೆಸ್ ಟೀಕಾ ಮಾಡೋದು ಅಭಿವೃದ್ಧಿ ಬಗ್ಗೆ ಮಾತಾಡೋದು. ಹೀಗಾಗಿ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟರು ಜನ, ಇಲ್ಲಪ್ಪ ನಿಮ್ಗೆ ಯಾರೋ ತೊಂದರೆ ಕೊಡೋದು ಬೇಡ, ನೀವು ನಿರಂತರ ಆಡಳಿತ ಮಾಡಿರಿ, ನಮಗೆ ಗುಡ್ ಗೌರ್ನೆನ್ಸ್ ಕೊಡ್ರಿ, ನಮಗೆ ಪ್ರತಿ ಬಡವ 15 ಲಕ್ಷ ಶುಭಂಗ್ ಮಾಡಿರಿ, ಅಥವಾ ಉದ್ಯೋಗ ಶುಭಂಗ್ ಮಾಡಿರಿ, 2 ಕೋಟಿ ಉದ್ಯೋಗ ನಮ್ಗೆ ಕೊಟ್ಟುಕೊಡ್ರಿ. ನೀವು 15 ಲಕ್ಷ ಹಾಕೋದು ಬೇಕಾಗಿಲ್ಲ, ಕಡೆಗೆ 2 ಕೋಟಿ ಉದ್ಯೋಗ ನಮ್ಮ ಪ್ರತಿ ವರ್ಷ ಸೃಷ್ಟಿ ಮಾಡಿರಿ. ಅಟ್ಲಾದ್ರೆ ಈ 10 ವರ್ಷ ಆಡಳಿತದೊಳಗೆ 20 ಕೋಟಿ ಜನ ಉದ್ಯೋಗಿಗಳಾಗ್ತಾಯಿದ್ರು. ಆ 20 ಕೋಟಿಗಳ ಹಿಂದೆ 4-5 ಜನ ಬದುಕ್ತಾಯಿದ್ರು ಉದ್ಯೋಗಿಗಳ ಹಿಂದೆ. ಯಾಕಪ್ಪ ಅಂತಂದ್ರೆ ಒಂದು ಕುಟುಂಬಕ್ಕೆ 4 ಜನ ಇದ್ದೇ ಇರ್ತಾರೆ, ಮಿನಿಮಮ್ 4-5 ಜನ ಇರ್ತಾರೆ. ಅವರೆಲ್ಲರೂ ಆರಾಮದಾಗಿ ಇರ್ತಿದ್ರು, ಅವ್ರಿಗೂ ಉದ್ಯೋಗ ಆಗ್ತಾಯಿದ್ರು, ಸೃಷ್ಟಿ ಆಗ್ತಾಯಿದ್ರು. ಇದನ್ನು ನಮ್ಮ ಮೋದಿಯವರು ಅರ್ಥ ಮಾಡಿಕೊಳ್ಳೇ ಇಲ್ಲ. ಅದರ ಬದಲಾಗಿ ಅವರು ಉದ್ಯೋಗ ಸೃಷ್ಟಿ ಮಾಡಬಹುದು ನಮ್ಮ ಕಾರ್ಪೊರೇಟ್ಗಳು ಅನ್ನೋ ಒಂದು ಭಾವನೆಗೆ ಬಿದ್ದ ಕಾರ್ಪೊರೇಟ್ ಭಾವನೆಗೆ ಬಿದ್ದರು, ಅಥವಾ ಅವ್ರು ಗೊತ್ತಿದ್ದು ಗೊತ್ತು ತಪ್ಪು ಮಾಡಿದರು, ಅವ್ರ ಮೇಲೆ ವಿಶ್ವಾಸ ತಪ್ಪು ಮಾಡಿದರು ಗೊತ್ತಿಲ್ಲ. ಯಾಕಂದ್ರೆ ಅದಕ್ಕೆ ಪೂರ್ವದಲ್ಲೇ ಈ ಗುಜರಾತ್ ಮಾಡೋದ್ರಲ್ಲಿ ಇವರೆಲ್ಲ ಬೆಳೆದಿದ್ದಂಥವ್ರು, ಗುಜರಾತಿಂದ ಬಂದವರೆಲ್ಲ ಕಾರ್ಪೊರೇಟ್ಗಳು, ಅಲ್ಲಿಯೇ ಜನರು ಹೆಚ್ಚಿದ್ದಾರೆ ಕಾರ್ಪೊರೇಟ್ಗಳು. ಅದಾನಿ ಅಂಬಾನಿ ಇಬ್ಬರು ಅಲ್ಲೇ ಅವರು ಗುಜರಾತ್ದವ್ರು, ಇನ್ನೂ ಅನೇಕರೆಲ್ಲ ಗುಜರಾತ್ದವ್ರು ಇದ್ದಾರೆ, 166-200 ಇದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ 130-135 ಜನ ಗುಜರಾತಿಗಳಿದ್ದಾರೆ ಅಂತ ರಿಪೋರ್ಟ್ಗಳಿದ್ದಾವೆ. ಹೀಗಾಗಿ ಇಲ್ಲಿ ಈ ಸಮಾಜದಲ್ಲಿ ಅಸಮಾನತೆ ಆಗ್ಯದ. ಅದಕ್ಕೆ ಸಮಾನತೆ ಯಾವಾಗ ಬರ್ತದೋ ಆಗ ಮಿಸಲಾತಿ ಹೋಗೋದು, ಅಲ್ಲಿವರೆಗೆ ರಿಸರ್ವೇಷನ್ ಇರಬೇಕು ಇರುತ್ತಿ ಅನ್ನುವಂಥದ್ದು. ಅದಕ್ಕೆ ಮೆಲ್ಮೆಲ್ಲ ಸುಪ್ರೀಂ ಕೋರ್ಟ್ ಎಷ್ಟು ದಿನ ಇದ್ದೀರಪ್ಪ ಒಬ್ಬೀಸ್ ಅವ್ರು, ನೀವು ನಮಗೆ ಲೆಕ್ಕ ಕೊಡ್ರಿ, ಆಮೇಲೆ ನಾವು ರಿಸರ್ವೇಷನ್ ಬಗ್ಗೆ ಮಾತಾಡ್ತೀವಿ. ನಮಗೆ ರಿಪೋರ್ಟ್ ಆಗಿಲ್ಲಲ್ಲ, ಅದು ಯಾವ ರೀತಿಯಾಗಿ ನಿಮ್ಗೆ 27% ಕೊಡ್ಬೇಕಪ್ಪ ನಾವು ತಕರಾರು ತೆಗೆದಾಗ. ಯಾಕಂದ್ರೆ 50 ಒಳಗೆ ನೀವು ಏನು ಬೇಗ ಮಾಡ್ಕೋರಿ, ಇನ್ನು 50 ಅವರೆಲ್ಲ ಮೆರಿಟ್ ಜನರಲ್ ಮೆರಿಟ್ ನಾವು ಕೊಡೋದಿಲ್ಲಪ್ಪ ರಿಸರ್ವೇಷನ್ ಅಲ್ಲ ಅಂತೇಳಿ ಮೇಲಿನ ಮೇಲೆ ಸುಪ್ರೀಂ ಕೋರ್ಟ ತನ್ನ ತಡೆ ಅಂತಂದು ಇಡ್ತಾ ಇತ್ತು. 50 ಬಂದ್ರೆ ನೀವೆಲ್ಲರೂ ಆಗಿರೋದ್ರು. ಹೀಗಾಗಿ 27% OBC, ಒಂದು 22% 27% ಒಳಗೆ ST SC ಇವ್ರನ್ನ ಕೂಡಿಸ್ಕೊಂಡ ಈ ಒಂದು ರೇಷನ್ 49 ಅಂತ ತಂದಿಟ್ಟರು. ಈ 49 ಒಳಗೆ ಇವೆಲ್ಲರೂ ಅಲ್ಲೇ ಮಾಡಿಕೊಡ್ರಿ ಅಂತ. ಆದರೆ ಕೆಲವು ರಾಜ್ಯಗಳಲ್ಲಿ ನೀರು ಹೋಗಿದ್ದು ಆವತ್ತು ಬೇರೆ 63%, ಅದೇ ಕರ್ನಾಟಕದಲ್ಲಿ 69% ಇತ್ತು ದೇವರಾಜ ಅರಸ ಕಾಲದಲ್ಲೇ. ನಂತರ ಸುಪ್ರೀಂ ಕೋರ್ಟು ಹೈಕೋರ್ಟು ಅದನ್ನ ತಡೆ ತರ್ತಾ ಬಂದಿದ್ದು. ಆದರೆ ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ ಈ ನ್ಯಾಯಾಂಗಕ್ಕೂ ಸಹಿತ, ಈ ನ್ಯಾಯಾಂಗದಲ್ಲಿ ಇರ್ತಿರೋ ನಮ್ಮ ಜಡ್ಜಸ್ ಸಹಿತ 4 ಗೋಡೆಗಳ ಮಧ್ಯೆ ಪುಸ್ತಕಗಳ ಮಧ್ಯೆ ಅವು ಅಭ್ಯಾಸಕರಾಗಿದ್ದರಿಂದಾಗೆ ಹೊರಗಿನ ಜಗತ್ತಿನ ಬಗ್ಗೆ ಭಾಳಷ್ಟು ಕಡಿಮೆ ನಾವು ಅನುಭವ ಇಲ್ಲದ್ರಿಂದ ಅಂತ ಹೇಳ್ಬೋದಾಗಿದೆ. ಜ್ಞಾನ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರೆಲ್ಲರೂ ಜ್ಞಾನಿಗಳನ್ನ, ಅಭ್ಯಾಸಗಳನ್ನ, ಒಳ್ಳೆಯ ಮನಸ್ಸಿದ್ದವ್ರನ್ನ, ಅದು ಎರಡು ಮಾತಿಲ್ಲ. ಆದರೆ ಈ ದೇಶದಾಗ ಹಿಂದುಳಿದವರು, ದಲಿತರು ಎಷ್ಟು ಪ್ರಮಾಣದಲ್ಲಿದ್ದಾರಪ್ಪ ಅನ್ನೋದನ್ನು ಸರಿಯಾಗಿ ಜಡ್ಜ್ ಮಾಡ್ಲಿಕ್ಕೆ ಆಗಲಾರದು. ನೀವು ಅದನ್ನ ರೆಕಾರ್ಡ್ ತೊಗೊಂಬರ್ರಿ, ನಾವು ಮಾಡ್ತೀವಿ, ರಿಸರ್ವೇಷನ್ ಚೇಂಜ್ ಮಾಡ್ತೀವಿ ಅಂತ ಇದ್ದಾರೆ. ಅದಕ್ಕೆ ಇವತ್ತು ಅನಿವಾರ್ಯವಾಗಿ ಪೂರ್ಣ ಪ್ರಮಾಣ ಯಾರು ಎಷ್ಟು ಅದರಪ್ಪ ಅಷ್ಟು ರಿಸರ್ವೇಷನ್ ಕೊಡ್ರಿ ಅನ್ನೋಂತಕ್ಕ ಏನು ಕಾಂಚಿರಾಮರು ಹೇಳ್ತಾ ಇದ್ದಾರಲ್ಲ, ಕಾಂಚಿರಾಮ್ ಮತ್ತು ಮಾಯಾವತಿ ಅವರು ಆ ಹಂತಕ್ಕೆ ಇವತ್ತು ಬಂದ ನಿಂತಿದ್ದಾರೆ. ಹೇಳಿರ್ಬೋದು 10 ವರ್ಷಗಳಲ್ಲಿ ಅಂಬೇಡ್ಕರ್ ಅವ್ರು ಹೇಳಿದ 10 ವರ್ಷ ಸಮಾನತೆ ಬಂದ್ರೆ ಇತ್ತಗದು ಹಾಕಿಬಿಡ್ರಿ, ಮೀಸಲಾತಿ ಅನ್ನುವಂಥದ್ದು ಇನ್ನೂ ಬಂದೇ ಇಲ್ಲಲ್ರಿ. 90% ಜನ ಇನ್ನೂ ಅನ್ಎಂಪ್ಲಾಯ್ ಆಗಿ ಉಳಿದಿದಾರಲ್ರಿ, ಅಸಂಘಟಿತ ಕಾರ್ಮಿಕರಾಗಿದ್ದಾರಲ್ರಿ, ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇಲ್ಲಲ್ರಿ, ಎಲ್ಲರಿಗೂ ಏನಪ್ಪ ಅಂತಂದ್ರೆ ಈ ಶಿಕ್ಷಣ ಜೊತೆಗೆ ಆ ಒಂದು ಮೆಡಿಸಿನ್ ಅಂದರೆ ಆರೋಗ್ಯ ಸಿಗ್ತಾ ಇಲ್ಲಲ್ರಿ, ಸ್ವಚ್ಛ ನೀರು ಸಿಗ್ತಾ ಇಲ್ಲಲ್ರಿ ಅಂದಾಗ ಮೀಸಲಾತಿ ಅನಿವಾರ್ಯ. ಇದಕ್ಕೆ ಇವತ್ತು ಸಹಜವಾಗಿ RSS ಆದರೂ ಸಹಿತ ಅಥವಾ BJP ಆದರೂ ಸಹಿತ ಒಪ್ಪಿಗೆ ಕೊಡುವಂಥಕ್ಕೆ ಬಂದಿದ್ದಾರೆ. ಯಾಕಪ್ಪ ಅಂತಂದ್ರೆ ಒಂದು ವೇಳೆ ನಾವು ಈ ಸಂದರ್ಭದಲ್ಲೇ ಇದನ್ನು ವಿರೋಧಿಸಿದ್ವಿ ಅಂತಂದ್ರೆ ಇನ್ನೆಂದೂ ನಾವು ಭವಿಷ್ಯದಲ್ಲೇ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲೇ ತಮ್ಮ ಕವರೇಜ್ ಮಾಡಿದರು RSS-ದವರು, ಇಡೀ ದೇಶದ ತುಂಬ ಕವರೇಜ್ ಇತ್ತು ಬಿಡ್ರಿ, ಮಣಿಪುರ ಆಗಿರ್ಬೋದು ಅಥವಾ ಇನ್ನುಳಿದ ರಾಜ್ಯಗಳಾಗಿರ್ಬೋದು, ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ತನ್ನ ಅಸ್ತಿತ್ವ. ಯಾಕಂದರೆ 100,000 ಮಿಕ್ಕಿ ಒಂದು ಶಾಖೆಗಳಂತಕ್ಕಂಥ RSS ಎಲ್ಲ ಕಡೆಗೂ ತನ್ನ ಕಬಂಧ ಭಾವವನ್ನು ಹಂಪಿಸಿತ್ತು. ಆದರೆ ಇವತ್ತು ಆ ಕಬಂಧ ಭಾವನೆಯಿಂದಾಗಿ OBC SC ST ಮಾಡಲು ತೊಗೊಂಡು ಬಿಟ್ರಿ. ಹಿಂದಿನ ಸಮಯದಲ್ಲಿ 2014 ನಂತರದಲ್ಲಿ ಅನೇಕ ಏನಪ್ಪ ಅಂದರೆ SC ST ಮತ್ತು ಅದ್ರ ಜೊತೆಗೆ ಮೈನಾರಿಟಿ ಬಂದುಬಿಟ್ಟು ಅದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಬಿಟ್ಟು ಉಳಿದವ್ರು ಎಲ್ಲರೂ ನಿಧಾನಕ್ಕೆ ಹೊರಳ್ತಾ ಇದ್ರೆ ಅಭಿವೃದ್ಧಿ ಆಗ್ತದಪ್ಪ ಅಂತೇಳಿ. ಆದರೆ ಈಗ ಮನವರಿಕೆ ಆಗಿದೆ ಎಲ್ಲರಿಗೂ, ಇದು ಸಾಧ್ಯ ಇಲ್ಲದ ಮಾತು, ಸಮಾನತೆ ಬರೋದು ಸಾಧ್ಯ ಇಲ್ಲದ ಮಾತು ಅನ್ನೋದು ಪ್ರತಿಯೊಬ್ಬರಿಗೂ ಗಮನಿಸಿ ಮೊನ್ನೆ ಈ ಲಕ್ಷಣದಲ್ಲೇ ಅವ್ರನ್ನ ದೂರು ಸರಿಸಿದ್ದಾರೆ.
ಹೀಗಾಗಿ ನಮ್ಮ ಒ ಬಿ ಸಿ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಒ ಬಿ ಸಿ ಇರ್ಬೋದು, ಆದ್ರೆ ಒ ಬಿ ಸಿ ಜನರು ಎಷ್ಟಿರ್ತಾರಪ್ಪ ನಿಮ್ಮ ಕ್ಯಾಬಿನೆಟ್ದಲ್ಲಿ ಅಂತ ಕ್ಯಾಬಿನೆಟ್ ತೋರಿಸ್ಬೋದು ನೀವು. ಅದು ಅಧಿಕಾರ ಶೈಲಿ ಎಷ್ಟಿದ್ದಾರೆ, ಎಷ್ಟು ಜನ ಅಧಿಕಾರ ಶೈಲಿ ದಲಿತರಿದ್ದಾರೆ, ಎಷ್ಟು ಜನ ಆದಿವಾಸಿಗಳಿದ್ದಾರೆ, ಇವು ಪ್ರಶ್ನೆ. ಜೊತೆಗೆ ಎಷ್ಟು ಜನ ಈಗ ಹೊಸದಾಗಿ ಶುರುವಾಗಿದ್ದಾರ ಈ ಖಾಸಗೀಕರಣದ ಹೊಸ ಒಂದು ರಂಗ, ಅದು ಕಾರ್ಪೊರೇಟ್ ಕಾರ್ಪೊರೇಟ್ಗಳು ಎಷ್ಟು ಮಂದಿ ಇದ್ದಾರಪ್ಪ, ಒಂದು ಇಬ್ಬರು ತೋರಿಸ್ರಿ ಅಂದ್ರೆ ಉತ್ತರ ಇಲ್ಲ, ಯಾರೂ ಇಲ್ಲ, ಒ ಬಿ ಸಿನೂ ಇಲ್ಲ, ದಲಿತೂ ಇಲ್ಲ, ಆದಿವಾಸಿನೂ ಇಲ್ಲ, ಮೈನಾರಿಟಿ ಒಳಗೇನೋ ಒಂದಿಷ್ಟು ಕೆಲವು ಜನ ಪ್ರೇಮ್ಚಂದ್ ಅಂತವ್ರು ಯಾರು ಇದ್ದಾರೆ ಒಂದಿಷ್ಟು, ಅದು ಬಿಟ್ಟು ಮತ್ತೆ ಅದು ಒಂದಿಬ್ಬರು ಅಷ್ಟೇ, ಉಳಿದವ್ರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಾಗಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಇಂಥ ಅಸಮಾನತೆಯ ಮುಂದೆ ಇಲ್ಲೇ ಅನಿವಾರ್ಯವಾಗಿ ನಾವು ಸಮಾನತೆ ಇರಬೇಕಾಗಿದ್ರೆ ಮೀಸಲಾತಿ ಹೋಗ್ಬೇಕಾಗಿತ್ತಂದ್ರೆ ಸಮಾನತೆ ಬರಬೇಕು, ಸಮಾನತೆ ಬರಬೇಕಾದ್ರೆ ಈ ಒಂದು ಅಂತರದಲ್ಲ ಇದು ಹೋಗ ಆರ್ಥಿಕ ಸಮಾನತೆ ಬರಬೇಕು. ಮೂಲತಃ ಅಂಬೇಡ್ಕರ್ ಬಯಸಿದ್ದೇನೆ, ಆರ್ಥಿಕ ಸಮಾನತೆ ಬಂದಾಗ ಮಾತ್ರ ನಮಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಅಥವಾ ಸಮಾನತೆ ಸಿಕ್ಕಂಗೆ ಅಲ್ಲಿವರೆಗೆ ಇದಲ್ಲ. ಯಾಕಂದ್ರೆ ಆರ್ಥಿಕ ಬಲ ಹೊಂದಿದ್ದವ್ರು ನಮ್ಗೆ ಡೊಮಿನೇಟ್ ಮಾಡ್ತಾರೆ, ಅದು ದೊಡ್ಡ ಸಾಕ್ಷಣ ಇಲೆಕ್ಷನ್ ಅಲ್ರಿ. ಇವತ್ತು ಹೇಳಿ ರಿಸರ್ವೇಷನ್ ಇರುತ್ತಿರುವಂಥ ಕ್ಷೇತ್ರಗಳನ್ನು ಬಿಟ್ಟ ಅಲ್ಲೂ ಸಹಿತ ದುಡ್ಡಿದ್ದವರೇ ಬರುವಂಥದ್ದು, ಅಲ್ಲೂ ಸಹಿತ ಎಸ್ ಸಿ ಎಸ್ ಟಿ ಇರಲಿ ಯಾರೂ ಇರಲಿ, ದುಡ್ಡಿದ್ದಂಥ ಮಾತ್ರ ಎಸ್ ಸಿ ಎಸ್ ಟಿಗಳು ಇವತ್ತು ಸೆಲೆಕ್ಷನ್ ಆಗುವಂಥ ಸಾಧ್ಯಗಳಾಗಿದಾವೆ, ಬಡವ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳಿದ್ಕೊಂಡಿದ್ದು ಮಾತಾಡೋ ಆಗಿಲ್ಲ, ಬಡವಂತ ನಿಂತು ಆರಿಸಿ ಬರೋಕ್ಕೆ ಸಾಧ್ಯ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕಾರ್ಪೊರೇಟ್ಗಳು ಇಲ್ಲ ಕಾರ್ಪೊರೇಟ್ಗಳಿಂದ ಸಹಾಯಪಟ್ಟು ದುಡ್ಡು ತೊಗೊಂಡು ನಿಂತಂಥ ಜನ. ಇದು ಎಲೆಕ್ಟ್ರಲ್ ಬಾಂಡ್ ದೊಡ್ಡ ಸಾಕ್ಷಿ ಎಲ್ಲ ಪಕ್ಷಗಳನ್ನು ಈ ಕಾಂಗ್ರೆಸ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಈವನ್ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಆಗಿರ್ಬೋದು, ಅಖಿಲೇಶ್ ಯಾದವ್ ಅವರು ಎಸ್ ಪಿ ಆಗಿರ್ಬೋದು, ತೇಜಸ್ವಿ ಯಾದವ್ ಅವರು ಆರ್ ಜೆ ಡಿ ಆಗಿರ್ಬೋದು, ನಮ್ಮ ಜೆ ಡಿ ಯು ದೇವೇಗೌಡರ ಪಕ್ಷ ಆಗಿರ್ಬೋದು, ಎಲ್ಲ ಪಕ್ಷಗಳಲ್ಲೂ ಹಣದ ಎಲ್ಲದ ಹಣ ಅವ್ರ ಅಷ್ಟ. ಹೀಗಾಗಿ ಇವತ್ತು ಈ 90% ಜನರಿಗೆ ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆ ಇವತ್ತಿಗೂ ಆಗ್ತಾಯಿಲ್ಲ. ಯಾಕಂದರೆ ಆರಿಸಿ ಬಂದಂಥವ್ರು ಏನು ದುಡ್ಡು ಹಾಕಿರ್ತಾರೆ, ಯಾರು ಕಾರ್ಪೊರೇಟ್ಗಳಾಗಿರ್ಬೋದು, ಬಂಡವಾಳಶಾಹಿಗಳಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಅವರ ಪರವಾದಂತಹ ನೀತಿಗಳನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಹೀಗಾಗಿ ಇವತ್ತು ಅವರು ಸಹಿತ ಇವತ್ತು ನಮ್ಮ ಪ್ರತಿನಿಧಿಗಳು ಅಂದರೆ ಎಂ ಪಿ ಆಗಿರ್ಬೋದು, ಎಮ್ ಎಲ್ ಎ ಆಗಿರ್ಬೋದು, ಎಮ್ ಎಲ್ ಸಿ ಆಗಿರ್ಬೋದು, ಇವರೆಲ್ಲ ರಾಜ್ಯಸಭಾ ಸದಸ್ಯರಾಗಿರ್ಬೋದು, ಇವತ್ತೆಲ್ಲರೂ ದುಡ್ಡಿದ್ದವರು ಕೋಟ್ಯಾಧೀಶರು. ಹೀಗಾಗಿ ಕೋಟ್ಯಾಧೀಶರು ಕೋಟ್ಯಾಧೀಶರ ಬಗ್ಗೆ ವಿಚಾರ ಮಾಡ್ತಾರೆ, ಅವ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಅನ್ನುವಂಥ ವಾಸ ಅವ್ರ ಎಲ್ಲ ಕಡೆ ಹಬ್ತಾ ಇದೆ. ಅದಕ್ಕೆ ಈ ಅಸಮಾನತೆ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲರಿಗೂ ಫ್ರೀ ಎಜುಕೇಷನ್ನ ಮತ್ತು ಫ್ರೀ ಹೆಲ್ತ ಇವು ಸಿಗುವಂಥದ್ದು ಅಂತ ನಾವು ಹೆಮ್ಮೆ ಹೇಳ್ತಾ ಇರ್ತೀವಿ. ಜೊತೆಗೆ ಇವತ್ತು ಅದೇ ದಿಶೆಯಲ್ಲಿ ಈ ನಮ್ಮ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಏನಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ. ಇವತ್ತು ನಾವು ಒಂದು ವೇಳೆ ಈ ಜನರ ಪರವಾಗಿ ಇವತ್ತು ಧ್ವನಿ ಎತ್ತದ ಹೋದಪ್ಪ ಅಂದ್ರೆ ನಮ್ಮ ಭವಿಷ್ಯ ಇಲ್ಲ ಅಂತ. ಯಾಕಂದ್ರೆ ಮಾತಿನಲ್ಲಿ ಆರ್ ಎಸ್ ಎಸ್ ಜನ ಭಾಳ ಬುದ್ಧಿವಂತರು, ಮಾತಿನಲ್ಲಿ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಸೋಲಿಸೋಕ್ಕೂ ಸಾಧ್ಯ ಇಲ್ಲ. ಅವರು ಮತ್ತು ಕಮ್ಯುನಿಸ್ಟ್ರು ತಮ್ಮ ವಾದದಲ್ಲಿ ಅವ್ರು ಭಾಳ ಪ್ರಬಲವಾಗಿ ವಾದ ಮಾಡುವಂಥವ್ರು, ತಮ್ಮ ಸತ್ಯವನ್ನು ಹೇಳೋದ್ರಲ್ಲಿ ಭಾಳ ಜೋರಾಗಿ ವಾದ ಮಾಡುವಂಥವ್ರು, ಅವ್ರನ್ನ ಗೆಲ್ಲುವಂಥ ಶಕ್ತಿ ಇನ್ನುಳಿದು ಯಾರಲ್ಲೂ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಈ ಆರ್ ಎಸ್ ಎಸ್ ನಿರ್ಮಿತ ಈ ಅಸಮಾನತೆ, ಈ ಕಾಂಗ್ರೆಸ್ ನಿರ್ಮಿತ ಅಸಮಾನತೆ, ಬಿ ಜೆ ಪಿ ನಿರ್ಮಿತ ಅಸಮಾನತೆ ಇವೆಲ್ಲ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಆರ್ಥಿಕ ಸಮಾನತೆ ಒಂದೇ ಇದಕ್ಕೆ ಪರಿಹಾರ. ಅದು ಬರೋದು ಯಾವಾಗ, ಅದು ಬಂದಾಗ ಮಾತ್ರ ಈ ಒಂದು ಮೀಸಲಾತಿ ಹೋಗಬೇಕು ಅನ್ನುವಂಥ ದೃಢ ನಿರ್ಧಾರಕ್ಕೆ ಇವತ್ತು ರಾಹುಲ್ ಗಾಂಧಿ ಮೈದಿದ್ದು ನಿಜವಾಗಿಯೂ ಈ ದೇಶಕ್ಕೆ ಒಂದು ದೊಡ್ಡ ವರದಾನ ಅಂತ ನಾವು ಹೇಳಬೇಕಾಗಿದೆ. ಮತ್ತು ಈಗಾಗಲೇ ನಾವು ನೋಡ್ತಾ ಇದ್ವಿ ದೆಹಲಿಯ ಕೇಜ್ರಿವಾಲ್ ಸರ್ಕಾರದಲ್ಲೇ ಎಲ್ಲರಿಗೂ ಮೆಡಿಸಿನ್ ಮತ್ತು ಎಜುಕೇಷನ್ ಫ್ರೀ ಮಾಡಿದ್ರಿಂದಾಗಿ ಎಷ್ಟೋ ಪ್ರಮಾಣದ ಜನ ಮೀಸಲಾತಿ ಬೇರೆ ಹತ್ತುವುದನ್ನು ಬಿಡ್ತಾ ಇದ್ದಾರೆ ಅನ್ನೋ ಸಹಿತ ಇತ್ತೀಚಿನ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಯಾಕೆಂದರೆ ನಮ್ಮ ಸ್ಕೂಲ್ಗಳಿಗೆ ಮತ್ತೊಂದು ಬೇಕಾಗಿದ್ದಪ್ಪ ಅಂದರೆ ಫ್ರೀಯಾಗಿ ರಿಸರ್ವೇಷನ್ ಬರಲಿ ನಮ್ಮ ಮಕ್ಕಳು ಅನ್ನುವಂಥ ಕಾರಣಕ್ಕಾಗಿ ಈ ಮೀಸಲಾತಿ ಸರ್ಟಿಫಿಕೇಟ್ ತಗೊಳ್ಳೋಕೆ ಓಡಾಡ್ತಾ ಇದ್ದರು. ಇವತ್ತು ಅಟ್ಲೀಸ್ಟ್ ಶಾಲಾ ಮಟ್ಟದಲ್ಲಿ ಎಲ್ಲರಿಗೂ ಫ್ರೀ ಇರೋದರಿಂದ, ಔಷಧಿ ಎಲ್ಲರಿಗೂ ಫ್ರೀ ಇರೋದರಿಂದಾಗಿ ಆ ಮಟ್ಟದಲ್ಲಾದರೂ ಈ ಮೀಸಲಾತಿಯ ಈ ಒಂದು ಸರ್ಟಿಫಿಕೇಟ್ಗಳು ಕಡಿಮೆ ಆಗಿದ್ದನ್ನು ನೋಡಿದರೆ ನಾವು ಇದನ್ನು ಕೊಟ್ಟರೆ ಇಡೀನು ಸಾಧ್ಯದ. ಜೊತೆಗೆ ಇನ್ನುಳಿದ ಉದ್ಯೋಗಗಳಿಗೂ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ, ಮತ್ತು ಅದೇ ಕಾಲಕ್ಕೆ ಅಧಿಕಾರದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ಸಾಧ್ಯ ಇಲ್ಲ ಅಂಥೇಳಿ ಒಂದು ನಿಲುವಿಗೆ ಬಂದಿದ್ದಾರೆ. ಇದಕ್ಕಿನ್ನೂ ಯಾವ ರೀತಿ ಏನಾಗ್ತದೆ ನೋಡಬೇಕು. ಬಟ್ ಒಂದು ಮಾತು ಮಾತ್ರ ನಾವಿಲ್ಲಿ ಕೊಳ್ಳೆದ ಹೇಳಲೇಬೇಕಾಗಿತ್ತು. ಆರ್ ಎಸ್ ಎಸ್ ಸಹಿತ ಇದನ್ನು ತಿಳ್ಕೊಂಡದು, ಅದಕ್ಕಾಗಿ ಅವರು ಇದ್ದಂಥವ್ರು ಇವತ್ತು ಏನಪ್ಪ ಅಂತಂದ್ರೆ ಜಾತಿ ಘನತೆಯನ್ನು ಅವರು ವಿರೋಧಿಸ್ತಾ ಇಲ್ಲ, ಅದನ್ನು ವಿರೋಧಿಸಿದರೆ
ತಮಗೆ ಅಂತ್ಯಕಾಲ ಸ್ಟಾರ್ಟ್ ಅನ್ನೋದು ಅವ್ರಿಗೆ ಗೊತ್ತಾಗ್ಯದ ಅನ್ನೋದು ನಾವು ಇಲ್ಲಿ ಮರಿಬಾರ್ದು ಅಂತ ಹೇಳ್ತಾ ಅದಕ್ಕಾಗಿ ಅವರು ಇವತ್ತು ಓ ಬಿ ಸಿ ಬಗ್ಗೆ ದಲಿತರ ಬಗ್ಗೆ ಒಂದಿಷ್ಟು ಮೈನಾರಿಟಿ ಬಿಟ್ಟು ಅದ್ರ ಇವ್ರನ್ನ ಬಿಟ್ಟು ಮುಸ್ಲಿಮ್ಸ್ ಬಿಟ್ಟು ಅವ್ರಿಗೆ ಬಗ್ಗೆ ಒಂದು ಇವತ್ತು ಮೀಸಲಾತಿ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಅಧಿಕಾರ ಬೇಕಾಗಿದೆ. ಈ ಅಧಿಕಾರ ಅನ್ನೋದು ಎಲ್ಲರನ್ನೂ ಸಮಾನ ನಿಲುಗಡೆ ತರ್ತಾ ಇದೆ. ಅದನ್ನು ಸಂತೋಷ ವಿಷಯ ಏನೂ ಆಗಲಿ, ಎಲ್ಲರಿಗೂ ಅಧಿಕಾರ ಬೇಕಾಗಿದೆ. ಕೇವಲ ಆರ್ ಎಸ್ ಎಸ್ಗೆ ಅಲ್ಲ, ಅದು ಆರ್ ಎಸ್ ಎಸ್ ಅತಿಯಾಗಿ ಅದನ್ನು ವಾದ ಮಾಡಿದರೆ ಮೋಸ್ಟ್ಲಿ ಆರ್ ಎಸ್ ಎಸ್ ತನ್ನ ಅಸ್ತಿತ್ವ ಕಳ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ನಿಮಗೆ ಅದು ಲೈಕ್ ಆಗಿರ್ಬೋದು. ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿರಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.